ನಗರದ ಕಪಾಲಿ ಹೋಟೆಲ್ನಲ್ಲಿ ನಡೆದ ಪದಗ್ರಹಣ ಕಾರ್ ಸಮಾರಂಭಕ್ಕೆ ಕೆಎಂಎ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ಸಲಹಾ ಸಮಿತಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. 35 ಪದಾಧಿಕಾರಿಗಳು ಆಯ್ಕೆ ಮಾಡಲಾಯಿತು. ಮಹಬೂಬ್ ಮುಲ್ಲಾ, ಇಮ್ತಿಯಾಜ್ ಮುಲ್ಲಾ, ಎಂಸಿ ಮುಲ್ಲಾ ಸೇರಿದಂತೆ ಮುಸ್ತಾಕ್ ಮುಲ್ಲಾ ಹಾಗೂ ಅಲಿ ಮುಲ್ಲಾ ಮುಂತಾದವರು ಉಪಸ್ಥಿತರಿದ್ದರು. तो इनके अंडर में आप सब लोगों को काम करना है, इनके अंडर में और इनके साथ में हो चंद साथी उनके नाम बता दो. पहले सबसे पहले तो इन्हें रहेंगे, तो हमारे अध्यक्ष साहब से गुजारिश है कि अध्यक्ष साहब इनको अपना ये सर्टिफिकेट देकर उनको नवाजे. कर्नाटक मुल्ला असोसिएशन एंब राज्य मट्टद संघटने नम्म संस्थापक अध्यक्षराद सन्मान्य श्री महबूब मुल्ला बलगट्टियवर नेतृत्व में सततवागि 3 वर्षदिंद ई संघटनेयन्नु स्थापिसि मुल्ला बंधुगळ राज्यदल्लि आगुवंत अवरिगे अन्याय आगलि अथवा इन्नितर सौलभ्यगळिगे सलुवागि ಮತ್ತು ವಿಶೇಷವಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ಸಾವಿರಾರು ಮುಲ್ಲಾ ಬಂಧುಗಳು ಇರೋದ್ರಿಂದ ಅದರ ಒಂದು ಸಂಘಟನೆ ಬಹಳ ಅತಿ ಅವಶ್ಯಕತೆ ಇತ್ತು. ಅದಕ್ಕಾಗಿ ಮಾನ್ಯ ಮಹಬೂಬ್ ಮುಲ್ಲಾ ಬಳಗಟ್ಟಿಯವರು ಒಂದು ವಿಚಾರ ಮಾಡಿ ಈ ಸಂಘಟನೆಗೆ ಬೆಲೆ ಕೊಡಿಸುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅದು ಇದರ ದೇವ ಉದ್ದೇಶ ಏನಂದ್ರೆ ಮುಲ್ಲಾ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಇದರ ಬಗ್ಗೆ ಒಂದು ಮುಲ್ಲಾ ಸಮಾಜ ಮುಂದಾಳತ್ವ ವಹಿಸಬೇಕು. ಅವರೆಲ್ಲ ವಿಷಯಗಳ ಬಗ್ಗೆ ಒಂದು ಸಮಸ್ಯೆಗಳಲ್ಲಿ ಇನ್ನಿತರ ಏನೇ ವಿಷಯಗಳಿದ್ರೂ ಕೂಡ ಈ ಒಂದು ಸಂಘಟನೆಯಿಂದ ಇವತ್ತು ಪರಿಹಾರ ಕೈಗೊಳ್ಳುವಂತ ಒಂದು ಕಾರ್ಯ ಇವತ್ತು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಮಾಡ್ತಾ ಇದೆ. ಅದರ ಪ್ರಯುಕ್ತವಾಗಿ ಇವತ್ತು ಈ ರಾಜ್ಯದ ವಿವಿಧ ಜಿಲ್ಲೆಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ರಾಜ್ಯ ಮಟ್ಟದ ಸಲಹಾ ಸಮಿತಿಯನ್ನು ರಚಿಸಿ ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ನಡೀತಾ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಂಸಿ ಮುಲ್ಲಾ ಜಿಲ್ಲಾ ಮುಖಂಡರು ಕೆಎಂಎ. ಅಸ್ಸಲಾಮು ಅಲೈಕುಂ. ನಮಸ್ಕಾರ. ಜೈ ಭೀಮ್. ಇವತ್ತಿನ ಒಂದು ಸಭೆಯ ಉದ್ದೇಶ ಏನಂದ್ರೆ ನಾವು ಕರ್ನಾಟಕದಲ್ಲಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ಮುಲ್ಲಾಗಳ ಒಂದು ಉದ್ಧಾರಕ್ಕಾಗಿ ಭವಿಷ್ಯಕ್ಕಾಗಿ ಮುಂದಿನ ಒಂದು ವಿಷನ್ ಇಟ್ಕೊಂಡು ನಾವು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದರ ಮೇನ್ ಉದ್ದೇಶ ಏನಂದ್ರೆ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲಾ ರಂಗದಲ್ಲಿ ನಮ್ಮ ಒಂದು ಏನು ಮುಲ್ಲಾ ಮನೆತನದವರು ಇದ್ದಾರಲ್ಲ ಎಲ್ಲಾ ರೀತಿಯಿಂದ ನಾವು ಮುಂದೆ ಬರಬೇಕು, ನಾವು ಬಲಿಷ್ಠ ಆಗಬೇಕು. ಆ ಒಂದು ದೃಷ್ಟಿಕೋನದಲ್ಲಿ ನಾವು ಇವತ್ತು ಒಂದು ರಾಜ್ಯ ಸಲಹಾ ಸಮಿತಿಯವನ್ನು ಮಾಡಿದ್ದೇವೆ. ಅದರಲ್ಲಿ 35 ಜನ ಸಲಹಾ ಸಮಿತಿಯಲ್ಲಿ ಇರ್ತಾರೆ. ಅದರ ಜೊತೆಗೆ ನಾವು ಡಿಸ್ಟ್ರಿಕ್ಟ್ ಕಮಿಟಿ ಇದೆ, ಡಿಸ್ಟ್ರಿಕ್ಟ್ ಅಧ್ಯಕ್ಷ ಇರ್ತಾರೆ, ತಾಲೂಕು ಅಧ್ಯಕ್ಷ ಇರ್ತಾರೆ. ಅದರಂತೆ ಏನಂತಂದ್ರೆ ಮುಂದಿನ ದಿನದಲ್ಲಿ ನಾವು ಯಾವ ತರ ಹೋಗಬೇಕು, ಯಾವ ತರ ನಾವು ಹೆಜ್ಜೆ ಇಡಬೇಕು, ಆ ದೃಷ್ಟಿಕೋನದಲ್ಲಿ ಇವತ್ತೊಂದು ಸಭೆ ಕರೆಯಲಾಗಿತ್ತು. ನನ್ನ ಹೆಸರು ಮಹಬೂಬ್ ಮುಲ್ಲಾ ಬಳಬಟ್ಟಿ, ರಾಜ್ಯಾಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ನ ಒಂದು ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದಂತ ನನ್ನ ಎಲ್ಲಾ ರಾಜ್ಯ ನಾಯಕರಿಗೆ ಹಾಗೂ ನನ್ನ ಸಹಪಾಠಿಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಅದೇ ರೀತಿ ತಾವು ಕೊಟ್ಟಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಎಲ್ಲರನ್ನು ಒಗ್ಗೂಡಿನಿಂದ ಕರೆದುಕೊಂಡು ಮಾಡಿಕೊಂಡು ಹೋಗುತ್ತೇನೆ ಎಂದು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಹುಟ್ಟುಹಾಕಿ ಸುಮಾರು 3 ವರ್ಷಗಳಿಂದ ನಾವು ಸತತ ಸಂಘಟನೆ ಮಾಡ್ತಾ ಇದ್ದೇವೆ. ಆದರೂ ಸಹ ನಮ್ಮ ಮುಲ್ಲಾ ಸಂಘಟನೆಯಲ್ಲಿ ಆದಂತ ಕೊರತೆಗಳು ಮತ್ತು ನಮ್ಮ ಮುಲ್ಲಾ ಸಮುದಾಯಕ್ಕೆ ಸಿಗಬೇಕಾದಂತ ಸೌಲಭ್ಯಗಳನ್ನು ಸರ್ಕಾರ ಯಾವುದೇ ರೀತಿಯಾಗಿ ಒದಗಿಸುತ್ತಿಲ್ಲ. ತದನಂತರ ನಾವು ಸಂಘಟನೆ ಮಾಡಿ ಸುಮಾರು 6 ಜಿಲ್ಲೆಗಳಿಂದ ನಮ್ಮ ಎಲ್ಲಾ ಪದಾಧಿಕಾರಿಗಳನ್ನು ಕರೆಸಿ ಇಂದು ಅವರಿಗೆ ನಾವು ಒಂದು ಪದನಾಮವನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ನಮಗೆ ಬೇಕಾದಂತ ಮುಲ್ಲಾ ಸಂಘಟನೆಗಳಿಗೆ ಮುಲ್ಲಾ ಪರಿವಾರದವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಅವರ ಕಡೆಯಿಂದ ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ಪ್ರತಿ ಜವಾಬ್ದಾರಿಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ನಮಗೆ ಮುಲ್ಲಾ ಸಮುದಾಯಕ್ಕೆ ಬಹಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ. ಬರೇ ನಾವು ನಾಮಕೆ ವಸ್ತ್ರೆ ಮುಲ್ಲಾ ಆಗಿದ್ದೇವೆ. ಈಗ ನಾವು ಜಾಗೃತಕರಾಗಿ ನಮ್ಮ ಮುಲ್ಲಾ ಸಮುದಾಯಕ್ಕೆ ಒಂದು
ಪ್ರತಿಯೊಂದು ರಂಗದಲ್ಲಿ ಮುಂಚೂಣಿಯಲ್ಲಿ ಬರಬೇಕು ಎಂದು ಹೇಳಿ ಈ ಜಾಗೃತಿಕ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ಒಂದು ಮುಂಬರುವ ದಿನಗಳಲ್ಲಿ ನಮ್ಮ ಮುಲ್ಲಾ ಅಭಿವೃದ್ಧಿ ಆಗಬೇಕಂತ ನಮ್ಮ ಒಂದು ಉದ್ದೇಶ. ಕುಮಾರಿಗೆ ಮುಸ್ಲಿಂ ಸಮಾಜದಲ್ಲಿ ಇರುವುದೇ ಶೈಕ್ಷಣಿಕವಾಗಿ ಮುಲ್ಲಾ ಸಮುದಾಯ. ಮುಲ್ಲಾ ಸಮುದಾಯ ಒಂದು ಶೈಕ್ಷಣಿಕವಾಗಿ ರಂಗದಲ್ಲಿ ಮುಂಚೂಣಿಯಲ್ಲಿ ಇದ್ದ, ಈಗ ಅವನೇ ಒಂದು ಶೈಕ್ಷಣಿಕ ರಂಗದಲ್ಲಿ ಹಿನ್ನಡೆ ಆಗಿದ್ದಾನೆ. ಮೊದಲ ಒಂದು ಕಾಲದಲ್ಲಿ ನೋಡಿದ್ರೆ ಮುಲ್ಲಾ ಸಮುದಾಯದ ಪ್ರತಿಯೊಂದು ಮುಸ್ಲಿಮರಿಗೆ ಉಪದೇಶ ಮತ್ತು ಸಾಮಾಜಿಕವಾಗಿ ಮತ್ತು ಶಿಕ್ಷಣವಾಗಿ ಬೋಧನೆ ಮಾಡುವವರೇ ಮುಲ್ಲಾಗಳು ಇದ್ರು. ಈಗ ಅವ್ರದ್ದು ಮುಲ್ಲಾಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅವರೇ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಮುಲ್ಲಾ ಜಾಗೃತಿಯನ್ನು ಮುಲ್ಲಾ ಬಂಧುಗಳಿಗೆ ಜಾಗೃತಿ ಮಾಡಿ ಮುಲ್ಲಾಗಳ ಏಳಿಗೆಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ನೋಡ್ರಿ, ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಮುಲ್ಲಾಗಳು ನಾಯಕತ್ವವನ್ನು ಹೊಂದಿದ್ರು ಮೊದಲೇ. ಈಗ ಮುಲ್ಲಾಗಳು ನಾಯಕತ್ವವನ್ನು ಕಳೆದುಕೊಂಡು ಅವರಿಗೆ ಅಜ್ಞಾನದ ರೀತಿಯಲ್ಲಿ ಹಿನ್ನಡೆ ಆಗಿದೆ. ಅದಕ್ಕೆ ಜ್ಞಾನವನ್ನು ತುಂಬಿದಂತಹ ಮುಲ್ಲಾಗಳಿಗೆ ಜ್ಞಾನವನ್ನು ಕೊಟ್ಟು ಈ ಎಲ್ಲಾ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ನಾಯಕತ್ವವನ್ನು ವಹಿಸಿಕೊಂಡು ಹೋದವರೇ ಮುಲ್ಲಾಗಳು. ಮುಲ್ಲಾಗಳಿಗೆ ಹಿನ್ನಡೆ ಆಗುತ್ತದೆ. ಅದಕ್ಕಾಗಿ ನಾವು ಪ್ರತಿಯೊಂದು ಮುಲ್ಲಾಗಳಿಗೆ ಜ್ಞಾನವನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಮುಸ್ಲಿಂ ಸಮಾಜಕ್ಕೆ ಯಾವ ರೀತಿಯಾಗಿ ಮಾರ್ಗದರ್ಶನ ಕೊಟ್ಟು ಮೊದಲು ಮುಸ್ಲಿಂ ಸಮಾಜವನ್ನು ಮುನ್ನಡೆಸುತ್ತಿದ್ರು ಅದೇ ರೀತಿಯಾಗಿ ನಾವು ಮುಲ್ಲಾಗಳು ಮುಸ್ಲಿಂ ಸಮಾಜವನ್ನು ಮುನ್ನಡೆಸುವಂತ ಒಂದು ನಾಯಕತ್ವವನ್ನು ವಹಿಸಬೇಕಾಗಿದೆ. ಇಮ್ತಿಯಾಜ್ ಮುಲ್ಲಾ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್. ಹಮಾರೇ ಚಾನಲ್ ಕೆ ಲೇಟೆಸ್ಟ್ ಅಪ್ಡೇಟ್ ದೇಖನೆ ಕೆ ಲಿಯೆ ಹಮಾರೇ ಚಾನಲ್ ಕೋ ಸಬ್ಸ್ಕ್ರೈಬ್ ಕೀಜಿಯೆ, ಲೈಕ್ ಶೇರ್ ಕಮೆಂಟ್ ಕರ್ನಾ ನಾ ಭೂಲೇ. ಆಪ್ಕೆ ವಿಚಾರ ಹಮಾರೇ ಲಿಯೆ ಮಹತ್ವಪೂರ್ಣ ಹೈ.